ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎ ಟಿ ಗೆ ಸಂಬಂಧಿಸಿದ ಎಂ ಡಿ ಎಂ ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಾಕೋದು ಹೇಗೆ ಮತ್ತು ಇಂಡೆಂಟ್ಸ್ ನ ಆಟೋಮೆಟಿಕ್ ಹೇಗೆ ಜನರೇಟ್ ಆಗುತ್ತೆ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಇದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹಿಂದಿನ ವಿಡಿಯೋದಲ್ಲಿ ಎಂ ಡಿ ಎಂ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಯಾರ್ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲೋ ಆ ವಿಡಿಯೋನ ನೋಡಿ ಆ ನಂತರ ಈ ವಿಡಿಯೋ ನೋಡಿ ಓಕೆ ಫಸ್ಟ್ ಆಗಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಾಕೋದು ಹೇಗೆ ಅಂತ ನೋಡೋಣ ಸೊ ನೀವು ಎಂ ಡಿ ಎಂ ಓಪನ್ ಮಾಡಿದಾಗ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಇದೆ ಸೊ ಇಲ್ಲಿ ನಾವು ಓಪನ್ ಮಾಡಬೇಕಾಗುತ್ತೆ ಓಪನ್ ಆದ್ಮೇಲೆ ನೋಡೋಣ ಈ ತರ ಓಪನ್ ಆದ್ಮೇಲೆ ನೀವು ಫಸ್ಟ್ ನೀವು ಯಾವುದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ ಫಸ್ಟಿಗೆ ಸೊ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಆ ಕ್ರಿಯೇಟ್ ಮಾಡೋದಕ್ಕೆ ನ್ಯೂ ಅಂತ ಒಂದು ಬಟನ್ ಇದೆ ಈ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಅಕಾಡೆಮಿಕ್ ಇಯರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಐಟಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು ರೈಸ್ ಆಗಿರ್ಬೋದು ಎಡಿಬಲ್ ಆಯಿಲ್ ಆಗಿರ್ಬೋದು ಈ ತರ ಸೆಲೆಕ್ಟ್ ಮಾಡಿಕೊಂಡು ಅದರ ಯೂನಿಟ್ ಅಂದ್ರೆ ಕೆ ಜಿನೋ ಅಥವಾ ಲೀಟರ್ ಯಾವ ರೀತಿ ಆಮೇಲೆ ಅದರ ಕ್ವಾಂಟಿಟಿಯನ್ನು ಆಡ್ ಮಾಡಬೇಕಾಗುತ್ತೆ ಈಗ ನಾನು ಅದೇ ತರ ಒಂದಿಷ್ಟು ಕ್ವಾಂಟಿಟಿಗಳನ್ನು ಆಡ್ ಮಾಡಿದೀನಿ ಅದನ್ನು ನಿಮಗೆ ತೋರಿಸ್ತೇನೆ ಲೋಡ್ ಆಗ್ತಿದೆ ಓಕೆ ನೋಡೋಣ ನಾನು ಇಲ್ಲಿ ಇಷ್ಟು ಸೆಲೆಕ್ಟ್ ಅಂದ್ರೆ ನಿಮಗೆ ನೀವು ಯಾವ್ದಾವ್ದು ಹಾಕಿದ್ದೀರಾ ಅದನ್ನ ನೋಡೋಕೆ ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಈ ತರ ಒಂದು ಲಿಸ್ಟ್ ಓಪನ್ ಆಗುತ್ತೆ ಈಗ ನಾನು ಇಷ್ಟು ಐಟಮ್ ಗಳನ್ನ ಹಾಕಿದ್ದೀನಿ ಅಂದ್ರೆ ಕ್ವಾಂಟಿಟಿ ಅಂದ್ರೆ ಅಕಾಡೆಮಿಕ್ ಇಯರ್ ಬರುತ್ತೆ ಯಾವ ಯಾವ ಐಟಮ್ ಗಳನ್ನ ಹಾಕಿದೀರ ಕ್ವಾಂಟಿಟಿ ಮತ್ತು ಇಷ್ಟ ಅಂತ ಎಲ್ಲ ತೋರಿಸುತ್ತೆ ಸೊ ನೀವೇನು ಡೈಲಿ ಪ್ರಿಸ್ಕ್ರಿಪ್ಷನ್ ಅನ್ನ ಹಾಕಿರ್ತೀರಾ ಅದೇ ರೀತಿ ನೀವು ಕ್ವಾಂಟಿಟಿ ಇಷ್ಟನ್ನು ಹಾಕಿದ್ರೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಎಷ್ಟಿದೆ ಅಷ್ಟು ಕಟ್ ಆಗಿ ನಿಮ್ಗೆ ಕರೆಂಟ್ ಸ್ಟಾಕ್ ಇಷ್ಟ ಇದೆ ಅಂತ ತೋರಿಸುತ್ತೆ ಈಗ ನೋಡಿ ಈಗ ನನ್ನ ಇಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಆರು ಕೆ ಜಿ ಅಂತ ಇದೆ ನೋಡಿ ಇಲ್ಲಿ ಅರವತ್ ಮೂರು ಪಾಯಿಂಟ್ ಆರು ಐದು ಕೆ ಜಿ ಅಂತ ತೋರಿಸ್ತಿದೆ ನಾನು ಈಗ ಅದನ್ನ ಎಡಿಟ್ ಮಾಡಿ ತೋರಿಸ್ತೇನೆ ಓಕೆ ಅಂತ ಕೊಡಿ ಈಗ ನೋಡಿ ಈಗ ಕ್ವಾಂಟಿಟಿನ ನಾನು ಇಲ್ಲಿ ಹಂಡ್ರೆಡ್ ಮಾಡಿ ತೋರಿಸ್ತೇನೆ ಹಂಡ್ರೆಡ್ ಮಾಡಿ ಅಪ್ಡೇಟ್ ಅಂತ ಕೊಡ್ತೇನೆ ಅಪ್ಡೇಟ್ ಅಂತ ಕೊಟ್ಟ ಮೇಲೆ ಅದರದು ಕರೆಂಟ್ ಸ್ಟಾಕ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ಪ್ರತಿ ಮಕ್ಕಳಿಗೆ ಎಷ್ಟಂತ ಅದು ತಾನು ತೆಗೆದುಕೊಳ್ಳುತ್ತೆ ಸೊ ಅದನ್ನ ನಾನು ಈಗ ತೋರಿಸ್ತಿದ್ದೀನಿ ಈಗ ನೋಡಿ ಅಪ್ಡೇಟ್ ಆದ್ಮೇಲೆ ಇಲ್ಲಿ ನೋಡಿ ಈಗ ರೈಸ್ ಅನ್ನ ನೂರಂತ ಮಾಡಿದ್ರೆ ಇನ್ನು ನಮಗೆ ಉಳಿದಿರೋ ಸ್ಟಾಕ್ ಚೇಂಜ್ ಆಗಿದೆ ನೋಡಿ ಎಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಚೇಂಜ್ ಆಗಿದೆ ಸೊ ಇದೇ ಈ ತರ ನೀವು ಎಲ್ಲಾ ಒಂದು ಫುಡ್ ಐಟಮ್ಸ್ ಏನಿದೆ ಅದನ್ನ ಓಪನಿಂಗ್ ಬ್ಯಾಲೆನ್ಸ್ ನೀವು ಹಾಕ್ತಾ ಬರ್ಬೇಕು ಏನೇನ್ ಮಾಡೋಕಂದ್ರೆ ನೀವು ಗಂತ ಹೋಗ್ಬೇಕು ಆ ಐಟಮ್ ನ ಸೆಲೆಕ್ಟ್ ಮಾಡ್ಕೋಬೇಕು ಯೂನಿಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಕ್ವಾಂಟಿಟಿ ಅನ್ನ ಹಾಕ್ತಾ ಹೋಗ್ಬೇಕು ಇದು ಹಾಕಿದ್ಮೇಲೆ ನಿಮ್ಗೆ ಮ್ಯಾನ್ಯಲಿ ಇಂಡೆಂಟ್ ಏನಂತ ಕೊಡ್ತಿದ್ರಲ್ಲ ಸಿ ಆರ್ ಪಿ ಅವರಿಗೆ ಸೊ ಅದನ್ನ ಹೇಗೆ ಹಾಕೋದು ಇಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಆ ಇಂಡೆಂಟ್ ಅನ್ನ ಹಾಕ್ಬೇಕಂದ್ರೆ ನೀವು ಮೊದಲು ಓಪನಿಂಗ್ ಬ್ಯಾಲೆನ್ಸ್ ನೀವು ತುಂಬಲೇಬೇಕು ಸೊ ಈ ತರ ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ ಮೇಲೆ ನೀವು ಇಂಡೆಟ್ಸ್ ಹೋಗ್ಬೇಕಾಗುತ್ತೆ ಈ ಇಂಡೆಟ್ಸ್ ಮೇಲೆ ಕ್ಲಿಕ್ ಮಾಡ್ತಾನೆ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತಿದೆ ಕೆಳಗಡೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಓಕೆ ಈಗ ನೀವು ಇಂಡೆಟ್ಸ್ ನ ಅಂತ ಓಪನ್ ಮಾಡಿದ ಮೇಲೆ ಯಾವುದೇ ನೇಟ್ಸ್ ಇರೋದಿಲ್ಲ ನಿಮ್ಮ ಸೊ ನೀವು ಅಂತ ಇಲ್ಲಿ ಕಾಣ್ತಾ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಒಂದು ನೀವು ಮಾಡ್ಬೇಕಂದ್ರೆ ಇಲ್ಲಿ ಹೊಸದಾಗಿನೆ ಮಾಡ್ಬೇಕಾಗುತ್ತೆ ನೀವು ಅಂತಾನೆ ಒಂದು ಆಪ್ಷನ್ ಇರುತ್ತೆ ನೀವು ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಬೇಕಾಗಿರುತ್ತೆ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಈಗ ಅದು ಓಪನ್ ಆಗಿದೆ ಸೊ ಇದಕ್ಕೆ ಏನ್ ಮಾಡಬೇಕಂದ್ರೆ ಇದು ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಇದಕ್ಕೆ ನೀವೇನು ಮಾಡ್ಕೊಂಡ್ರೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನೀವು ಆಡ್ ಮಾಡಲೇಬೇಕು ಓಪನಿಂಗ್ ಬ್ಯಾಲೆನ್ಸ್ ಆಡ್ ಮಾಡಿದ್ರೆ ನೀವು ಇಂಡೆಟ್ ಅನ್ನ ತೆಗಿಬಹುದು ಸೊ ಅದಕ್ಕೆ ನಾನು ಫಸ್ಟ್ ತೋರಿಸಿದ್ದು ಫಸ್ಟ್ ನೀವು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಾಕಬೇಕು ಇದರಲ್ಲಿ ಏನಿಲ್ಲ ಅಕಾಡೆಮಿಕ್ ಇಯರ್ ಇರುತ್ತೆ ಮಂತ್ ಇರುತ್ತೆ ಅದ್ರದ್ದು ವರ್ಕಿಂಗ್ ಡೇಸ್ ನ ಫಿಲ್ ಮಾಡಬೇಕು ಫಿಲ್ ಮಾಡಿದ್ಮೇಲೆ ಇಲ್ಲೊಂದು ಫಾರ್ಮುಲಾ ಇದೆ ನೋಡಿ ಪರ್ ಚೈಲ್ಡ್ ಪರ್ ಡೇ ಕ್ವಾಂಟಿಟಿ ಇಂಟು ಬೆನಿಫಿಷಿಯರಿಸ್ ಇಂಟು ತರ್ಟಿ ಡಿವೈಡ್ ಬೈ ತೌಸಂಡ್ ಅಂತ ಸೊ ಅದೇ ರೀತಿ ಇಲ್ಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ ನೋಡಿ ಕರೆಂಟ್ ಸ್ಟಾಕ್ ಅಂತ ನೀವು ಹಾಕಿರ್ತೀರಾ ಅದು ಮತ್ತು ಅದಕ್ಕೆ ಕ್ವಾಂಟಿಟಿ ಬೆನಿಫಿಷಿಯಸ್ ಅಂದ್ರೆ ನೀವು ಎಷ್ಟು ಜನ ಅಲ್ಲಿ ತೊಗೊಂತೀರ ಅಂದ್ರೆ ಡೈಲಿ ಎಷ್ಟು ಜನ ಹಾಕ್ತೀರಾ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಸಜೆಸ್ಟೆಡ್ ಕ್ವಾಂಟಿಟಿ ಅಂದ್ರೆ ಈ ಫಾರ್ಮುಲಾ ಮೇಲೆ ಆ ಕ್ವಾಂಟಿಟಿ ತಂತಾನೆ ಚೇಂಜ್ ಆಗಿರುತ್ತೆ ಸೊ ಇದನ್ನ ನೀವು ಎಡಿಟ್ ಮಾಡಕಂತೂ ಬರಲ್ಲ ಬರೋಲ್ಲ ಸೊ ಜೀರೋ ಬಂದ್ರೆ ಏನ್ ಮಾಡಿರುತ್ತ ಜೀರೋ ಅಂತ ಬಂದ್ರೆ ಅಷ್ಟು ಕ್ವಾಂಟಿಟಿ ನಿಮ್ಮ ಸ್ಟಾಕ್ನಲ್ಲಿ ಇದೆ ಸೊ ಅದರಿಂದ ಈ ನಲ್ಲಿ ನೀವು ಕೊಡೋಕೆ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ವಿದ್ಯಾರ್ಥಿಗಳ ಸಂಖ್ಯೆಗೆ ಆ ಸ್ಟಾಕ್ ಇನ್ನೂ ಇದೆ ಅಂದರೆ ಕರೆಕ್ಟ್ ಆಗಿ ಹೊಂದ್ಕೊಳ್ಳುತ್ತೆ ಸೊ ಯಾವುದೇ ರೀತಿ ಇಂಡೆಂಟ್ ಕ್ವಾಂಟಿಟಿಯನ್ನು ಕೊಡುವ ಅವಶ್ಯಕತೆ ಇರೋದಿಲ್ಲ ನೀವು ಡೈಲಿ ಪ್ರಿಸ್ಕ್ರಿಪ್ಷನ್ ಅನ್ನ ಹಾಕಬೇಕಾಗುತ್ತೆ ಹಾಕಿದ್ಮೇಲೆ ಇದ್ರದ ನಿಮ್ಗೆ ಕರೆಕ್ಟ್ ಲೆಕ್ಕಾಚಾರ ಗೊತ್ತಾಗುತ್ತೆ ಸೊ ಈ ತರ ಆದ್ಮೇಲೆ ಪ್ರತಿ ತಿಂಗಳು ಈ ತರ ಮಾಡಿದ್ಮೇಲೆ ಇದ್ರಲ್ಲಿ ನಾವೇನು ಟೈಪ್ ಮಾಡೋದು ಅಥವಾ ಎಂಟ್ರಿ ಮಾಡೋದು ಏನಿರಲ್ಲ ಸೊ ಇದಾದ್ಮೇಲೆ ಇಲ್ಲಿ ಪ್ರತಿ ತಿಂಗಳು ಇಲ್ಲಿ ಕ್ರಿಯೇಟ್ ಅಂತ ಒಂದು ಬಟನ್ ಇರುತ್ತೆ ನೋಡಿ ಇಲ್ಲಿ ಮಂತ್ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಅಂತ ಒಂದು ಬಟನ್ ಇದೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಈ ಒಂದು ಐಡಿ ಕ್ರಿಯೇಟ್ ಆಯ್ತು ನೋಡಿ ಇಂಡೆಂಟ್ ಕೋಡ್ ಈ ಇಂಡೆಂಟ್ ನ ನೀವು ಹುಡುಕ್ಬೇಕಂದ್ರೆ ಇಲ್ಲಿ ಬನ್ನಿ ಸರ್ಚ್ ಅಂತ ಕೊಡಿ ಓಪನ್ ಆಗ್ತಿದೆ ಸೊ ಈಗ ಕೆಳಗಡೆ ನೋಡೋಣ ನೋಡಬಹುದು ಈಗ ಈ ತರ ನಾನು ಮೊದಲೇ ಒಂದು ಇಂಟೆಂಟ್ ಅನ್ನ ಕೊಟ್ಟಿದ್ದೆ ಹದಿನೈದನೇ ತಾರೀಕು ಈಗ ಹದಿನೇಳನೇ ತಾರೀಕು ಒಂದು ಇಂಟೆಂಟ್ ಐ ಡಿಯನ್ನು ಇವತ್ತೇ ಕೊಟ್ಟಿರೋದು ಸೊ ಇದನ್ನ ನೀವು ಪ್ರಿಂಟ್ ಮಾಡ್ಕೋಬಹುದು ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ಪ್ರಿಂಟ್ ಅಂತ ಕೊಡಿ ಓಕೆ ಸರ್ವರ್ ಡೌನ್ ಆಗಿದೆ